ಅಮೃತ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಭಾರತವನ್ನು ಅಭಿವೃದ್ಧಿಗೊಳಿಸಲು ಎಲ್ಲರ ಸಹಕಾರದ ಅಗತ್ಯವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತೆಲಂಗಾಣದ ಕನ್ನ ಶಾಂತಿ ವನದಲ್ಲಿ ಬಾಬೂಜಿ ಮಹಾರಾಜ್ ಅವರ 125ನೇ ಜನ್ಮದಿನೋತ್ಸವದ ಹಿನ್ನೆಲೆಯಲ್ಲಿ ನಾಮಫಲಕ ಅನಾವರಣಗೊಳಿಸಿದರು. ಇದೇ ಸಂದರ್ಭದಲ್ಲಿ ಗಿಡ ನೆಟ್ಟರು. ನಂತರ ಅವರು ಬಾಬೂಜಿ ಮಹಾರಾಜ್ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರು ವಿಜ್ಞಾನ ಮತ್ತು ಧಾರ್ಮಿಕತೆಯನ್ನು ಜೋಡಿಸಿದ್ದು ಯೋಗ ಕ್ಷೇತ್ರಕ್ಕೂ ವಿಶೇಷ ಆದ್ಯತೆ ನೀಡಿದ್ದರು ಎಂದು ಸ್ಮರಿಸಿಕೊಂಡರು. ಬಲಿ ಭಾತಿ ಕೆ ಅಧಿಕಾರೋ ಕಿ ಚರ್ಚಾ ಹೋತಿ ಹೈ ಲೇಕಿನ್ ಬಾಬೂಜಿ ಮಾನ್ತೆ ಥೇ ಕಿ ಚೇತನಾ ಕಾ ವಿಕಾಸ್ ಹರ್ ವ್ಯಕ್ತಿ ಕಾ ಜನ್ಮಸಿದ್ಧ ಅಧಿಕಾರ ಹೈ ಔರ್ ದಾಜಿ ಕಿ ವಿನಮ್ರತಾ ಕೆ ತೋ ಹಮ್ ಸಭಿ ಕಾಯಲ್ ಹೈ ಕೈ ರಾಸ್ತೆ ಮೇ ಮಿಲ್ ಜಾಯೆ ತೋ ಪತಾ ನೀ ಚಲೇಗಾ ಯೆ ವೋ ಮಹಾಪುರುಷ ಹೈ ಸಮಾಜ ಜೀವನ ಮೇ ಮುಜೆ ಅನೇಕ ಮಹಾನ್ ಪ್ರೇರಕೋ ಸೆ ಮಿಲ್ನೆ ಕಾ ಉನ್ಕೆ ದರ್ಶನ್ ಕರ್ನೆ ಕಾ ಕಭಿ ಉನ್ಸೆ ಸತ್ಸಂಗ ಕರ್ನೆ ಕಾ ಭಿ ಸೌಭಾಗ್ಯ ಮಿಲಾ ಹೈ ಔರ್ ಮೇ ಆಜ್ ಕಹಿ ಸಕ್ತಾ ಹೂ ಸೆ ಉಸ್ಮೇ ದಾಜಿ ಭಿ ಏಕ್ ಹೈ ಬಿಕಾಸ್ Only when we change our comfort zone ರಾಮಚಂದ್ರ ಮಿಷನ್ ಅಧ್ಯಕ್ಷ ಕಮಲೇಶ್ ಡಿ ಪಾಟೀಲ್ ಸಮರ್ಥ ಹಾಗೂ ಬಲಿಷ್ಠ ಭಾರತ ನಿರ್ಮಿಸುವುದು ನಮ್ಮ ಗುರಿಯಾಗಿದ್ದು ಇದಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು, ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡಬೇಕು ಎಂದು ಹೇಳಿದರು. Let's talk about pollution, air pollution, water pollution, land pollution in many types, women empowerment, education, balanced diet, food, water and what not. But when we analyze all these things, what is the main cause for water pollution? What is the main cause for air pollution? What is the main cause for all sorts of pollutions and debits in our society?